ಸರ್, ನಿಮ್ಮ ಹೆಸರು? ವಿನೇಂದ್ರ. ಯಾವ ಊರು? ಸಾಧೇನಹಳ್ಳಿ. ಡೆಬಿಟ್. ಯಾವ ಹೋಬಳಿ ಬರುತ್ತೆ? ಹೆಸರಘಟ್ಟ ಹೋಬಳಿ. ಬೆಂಗಳೂರು ನಾರ್ತು. ಬೆಂಗಳೂರು ನಾರ್ತು. ಅರ್ಧಷ್ಟಿನಲ್ಲಿ ಫಸ್ಟ್. ಹೌದಾ? ಎಷ್ಟು ಅಲ್ಲ ಹಾಕಿಲ್ವ? ಹಾಕಿಲ್ಲ. ಎಷ್ಟು ಬಿದ್ದೈತೆ ನಿಮಗೆ? ನಮಗೆ ಇಲ್ಲಿಗೆ ಬರೋಕ್ಕೆ 80,000 ರೂಪಾಯಿ. 80? ಎಲ್ಲಿ ತೊಗೊಂಡಿದ್ದು? ಮಾಗಡಿ. ಮಾಗಡಿಯಲ್ಲಿ 1:10 ಕೇಳಿದ್ರು. ನಾವು 1:60 ಹೇಳಿದ್ರೆ 1:40 ಕೊಟ್ಟಿರಿ. 1:40 ಕೊಡ್ತೀರಿ, ಅದ್ರ ಒಳಗಾದ ಕೊಡಲ್ಲ. ಸುಮ್ಮನೆ ಯಾಕೆ ಕೇಳಿರ್ತೀರ? ಎಲ್ಲ ಕೆಲಸ ಎಲ್ಲ ಮಾಡ್ತಾವ? ಎಲ್ಲ ಏನ್ದ್ರಾಗ ಮಾಡ್ಕೇಳ್ರಿ. ಗಾಡಿ ಕಟ್ಕೇಳ್ರಿ. ಗಾಡಿ ಕಟ್ತೀರ ನೀವು? ಎಲ್ಲದಕ್ಕೂ ಏನ್ ತಲೆ ಅಲ್ಲ. ಈ ಕಡೆ ಎಲ್ಲ ಗಾಡಿ ಕಟ್ಟಲ್ವಲ್ಲ, ನೀವು ಕಟ್ತೀರ? ನಾವೇನ್ ನಾವು ಕಟ್ಟಿಲ್ಲ. ನೀವು ಗಾಡಿಗೆ ಕಟ್ಕೊಳ್ಳಿ ಅಂತ ಅಂದ್ರೆ ನಮ್ಗೆ ಎಲ್ಲ ಅವ್ರಿಗೆ ಅವರೇ ಕಟ್ಟಿದ್ರು ಫಸ್ಟ್ ಅಂತ ಗಾಡಿಗೆ. ಅವ್ರಿಗೆ ಕೆಲಸ ಮಾಡಿ. ಯಾವ ಊರ್ ಕಡೆ ನೀವು? ಮಾಗಡಿ. ಅಲ್ಲ, ನೀವು ತಂದಿರೋದು ಮಾಗಡಿ ಜಾತ್ರೆ? ಅವರು ಇದ್ರ ಕಡೆ ಕಡೆ ಚಿತ್ರದುರ್ಗ. ಚಿತ್ರದುರ್ಗ ಕಡೆ ಬರುವ ಬಂದು ಮಾಗಡಿ ಜಾತ್ರೆಗೆ ಬಂದಿದ್ವು. ಚಿತ್ರದುರ್ಗದಿಂದ ಬಂದಿರೋದು. ಅಂದ್ರೆ ಅಲ್ಲಿಂದ ನಾವು ಹಾಕಿ ಬಂದಿದ್ವಿ. ಏನೇನು ಕೈ ತಿಂಡಿ ಕೊಡ್ತೀರಾ? ನಾವು ಜೋಳ, ಹುಳ್ಳಿ, ಕಾಳು, ಬೂಸ, ರವೆ ಬೂಸ, ಚಕ್ಕೆ ಬೂಸ, ತಿರ್ಗ ಅಕ್ಕಿ, ರವೆ, ರವೆ ಹಿಂಡಿ. ಈ ಘಾಟಿವರೆಗೂ ಇಟ್ಕೊಂತೀರಾ? ಯಾರು ಕೇಳಿ ಇದು ಮಾಡಿದ್ರೆ ಘಾಟಿ ಜಾತ್ರೆಗೆ ಹೋಗ್ತೀರಾ? ಘಾಟಿ ಜಾತ್ರೆಗೆ ಹೋಗ್ತೀರಿ. ಇಷ್ಟ ಇದ್ರೆ ಹೋಗ್ತೀರಿ, ಇಲ್ಲಾಂದ್ರೆ ಹೋಗಲ್ಲ. ನಮ್ಗೆ 2 ವರ್ಷ ಇದ್ರು ಏನು ತಲೆ ಕಷ್ಟ ಇಲ್ಲ. ಮಕ್ಕಳು ಮರಿಗೆ ಯಾರು ಬರೆಯೋದು ಏನಿಲ್ಲ. ಏನಿಲ್ಲ, ಮಕ್ಕಳು ಬೇಕಾದ್ರೆ ಕಾಳು ತೂರಲ್ಲಿ ಮಗ ಹಿಂಗೆ ಇಟ್ಕೊಂಡು. 8 ವರ್ಷದ ಮಗ ನನ್ನ ಮಗ. ಅವನು ಬಂದು ಹಸಿಗೆ ಎತ್ತುಗಳು ಹುಲ್ಲಾಕಿ ಮೈ ತೊಳೆದು ಅವನೇ ತೊಳಿತಾನೆ. ಮಗನೇ 8 ವರ್ಷದ ಮಗ. ನಾವಿಲ್ಲ ಅಂದ್ರೆ